ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಯಾಕೆಂತಂದ್ರೆ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಸೋಮವಾರ ಬೆಳಿಗ್ಗೆಯಿಂದ ನಾನು ಏನು ವ್ಲಾಗ್ ಮಾಡಿಲ್ಲ. ಇವತ್ತು ಸೋಮವಾರ ಬೆಳಿಗ್ಗೆ ಊಟ ಎಲ್ಲ ಮುಗ್ದಿದ್ದಾದ್ಮೇಲೆ, ಮಧ್ಯಾಹ್ನ ಊಟ ಮುಗ್ದಿದ್ದಾದ್ಮೇಲೆ ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ. ವಿಡಿಯೋ ಪಬ್ಲಿಷ್ ಮಾಡಿಬಿಟ್ಟು ಮಲಗಿದ್ದೆ. ಇವಾಗೆದ್ದು ಯಾವಾಗಲೂ ಇರೋ ಕೆಲಸನೇ ಸಂಜೆ ಕೆಲಸ ಎಲ್ಲ ಮುಗಿಸಿ ಇವಾಗ ಕೂತಿದ್ದೀನಿ. ಹಾಗೇನೆ ಬೆಳಿಗ್ಗೆ ನಾನು ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡಿದ್ದೆ, ಅದನ್ನು ನಿಮಗೋಸ್ಕರ ಅಂತ ರೆಕಾರ್ಡ್ ಮಾಡಿಟ್ಟಿದ್ದೀನಿ. ಏನಂದ್ರೆ ಯಾರೋ ಕೇಳಿದ್ರು ಅವತ್ತಿನ ದಿನ ಮಂಗಳೂರು ಸೌತೆಕಾಯಿ ಸಾಂಬಾರನ್ನು ನೀವು ಹೇಗೆ ಮಾಡ್ತೀರಾ ಅಂತ, ಒಮ್ಮೆ ತೋರಿಸಿ ಅಂತ ಹೇಳಿದ್ರಿ ಅಲ್ವಾ, ಹಾಗಾಗಿ ವಿಡಿಯೋ ಮಾಡಿಟ್ಟಿದ್ದೀನಿ. ಹಾಗೇನೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ, ನಾನು ನಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ನಿಮಗೆ ತೋರಿಸಿದ್ದೀನಿ ಅಷ್ಟೇ. ಅದಕ್ಕೆ ನಾನು ನುಗ್ಗೆಕಾಯಿ ಎಲ್ಲ ಸೇರಿಸಿಲ್ಲ, ಯಾಕೆಂತಂದರೆ ಇಬ್ಬರೇ ಅಲ್ವಾ ನಾವು ಊಟ ಮಾಡೋದು, ಎಲ್ಲ ತರಕಾರಿ ಹಾಕಿದ್ರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಅಂತ ನಾನು ನುಗ್ಗೆಕಾಯಿ ಎಲ್ಲ ಹಾಕಿಲ್ಲ. ಎಲ್ಲ ತರಕಾರಿನೂ ಕೂಡ ಅದಕ್ಕೆ ಸೇರಿಸ್ಬೋದು, ನುಗ್ಗೆಕಾಯಿ, ಬದನೆಕಾಯಿ ಎಲ್ಲನೂ ಕೂಡ ಸೇರಿಸ್ಬೋದು. ನಮ್ಮ ಕಡೆ ಅದಕ್ಕೆ ಮೊಗೆಕಾಯಿ ಅಂತ ಹೇಳ್ತಾರೆ. ಇನ್ನು ಬೇರೆ ಬೇರೆ ಕಡೆ ಎಲ್ಲ ಅದಕ್ಕೆ ಮಂಗಳೂರು ಸೌತೆಕಾಯಿ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಾಗುತ್ತೆ ಅದ್ರ ಸಾಂಬಾರು, ನಾನು ಇವತ್ತು ಮಾಡಿದ್ದೆ. ಹಾಗೇನೆ ನಿಮಗೋಸ್ಕರ ಅಂತ ವಿಡಿಯೋ ಮಾಡಿಟ್ಟಿದ್ದೀನಿ. ಇವಾಗ ಅದನ್ನು ಹಾಕ್ತೀನಿ, ನೀವು ಕೂಡ ನೋಡ್ಕೊಂಡು ಬನ್ನಿ ಹೇಗೆ ಮಾಡ್ತಾರೆ ನಮ್ಮ ಕಡೆ ಮಂಗಳೂರು ಸೌತೆಕಾಯಿ ಸಾಂಬಾರನ್ನು ಅನ್ನೋದನ್ನು ನೀವು ಕೂಡ ನೋಡ್ಕೊಂಡು ಬನ್ನಿ. ಮೊದಲಿಗೆ ನಾನು ಸಾಂಬಾರು ಮಾಡೋದಕ್ಕೆ ಬಂದಿದ್ದೀನಿ. ಇಲ್ಲಿ ತೊಗರಿಬೇಳೆನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಗೆಕಾಯಿ ಸಾಂಬಾರು ಮಾಡೋದಕ್ಕೆ ಬಂದಿದ್ದೀನಿ, ಅಂದರೆ ಮಂಗಳೂರು ಸೌತೆಕಾಯಿ ಸಾಂಬಾರು. ನಾನು ಇಬ್ಬರಿಗೇ ಇಲ್ಲಿ ಮಾಡ್ತಾ ಇರೋದು, ಹಾಗಾಗಿ ಕ್ವಾಂಟಿಟಿಯನ್ನು ಕಡಿಮೆ ತೆಗೆದುಕೊಂಡಿದ್ದೀನಿ. ತೊಗರಿಬೇಳೆ ಮಂಗಳೂರು ಸೌತೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೇ ಆಲೂಗಡ್ಡೆ, ಆನಿಯನ್, ಹಾಗೇ ಟೊಮೆಟೊ. ಕೆಲವರು ಆನಿಯನನ್ನು ಹಾಕೋದಿಲ್ಲ, ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನೀವು ಹಾಕಬೇಡಿ, ತರಕಾರಿಗಳನ್ನಷ್ಟೇ ಹಾಕಿ ಮಾಡ್ಬೋದು. ಹಾಗೇ ನಾನಿಲ್ಲಿ ಒಂದು ಪಾತ್ರೆ ಇಟ್ಟು ಮಸಾಲೆ ರುಬ್ಬೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ, ಹಾಗೆಯೇ ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಇಂಗನ್ನು ಸೇರಿಸ್ತೀನಿ ನಾನು. ಇಲ್ಲಿ ಗಟ್ಟಿ ಇಂಗನ್ನು ತೆಗೆದುಕೊಂಡಿದ್ದೀನಿ, ಇಂಗಿನ ಪೌಡರ್ ಆದ್ರೂ ಹಾಕಬಹುದು. ನನ್ನ ಹತ್ರ ಇಂಗಿನ ಪೌಡರ್ ಖಾಲಿ ಆಗಿದೆ. ಹಾಗೆಯೇ ಇದಕ್ಕೆ ಒಂದು ಚಿಟಿಕೆಯಷ್ಟು ಸಾಸಿವೆ ಹಾಕ್ತೀನಿ ಕೊನೆಯಲ್ಲಿ. ಅದು ಚಟಪಟ ಅಂದಮೇಲೆ ನಾನು ಗ್ಯಾಸ್ ಸ್ಟೋವನ್ನು ಆಫ್ ಮಾಡಿ ಇದನ್ನು ಎತ್ತಿಟ್ಕೊಳ್ತೀನಿ ಒಂದು ಲೋಟದಲ್ಲಿ. ಈ ಸಾಂಬಾರು ಮಾಡುವಾಗ ನೀವು ನುಗ್ಗೆಕಾಯಿ, ಹಾಗೇ ಬದನೆಕಾಯಿ, ಸೋರೆಕಾಯಿ ಎಲ್ಲ ಹಾಕ್ಬೋದು. ನಾನು ಇಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ಯಾವುದು ತರಕಾರಿಗಳನ್ನು ಜಾಸ್ತಿ ಹಾಕೋದಕ್ಕೆ ಹೋಗಿಲ್ಲ, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅಂತ. ಸಾಸಿವೆನೂ ಕೂಡ ಇವಾಗ ಆ್ಯಡ್ ಮಾಡಿದ್ದೀನಿ ನಾನು. ನಾವು ಇಬ್ಬರೇ ಇರೋದ್ರಿಂದ ಎಲ್ಲ ತರಕಾರಿಗಳನ್ನು ತಂದು ಹಾಕಿದ್ರೆ ಸ್ವಲ್ಪ ವೇಸ್ಟ್ ಆಗಿಬಿಡುತ್ತೆ ಅನ್ನೋಕ್ಕೋಸ್ಕರ ನಾನು ಈ ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡುವಾಗ ತುಂಬ ಸಿಂಪಲ್ಲಾಗಿ ಮಾಡೋದು. ಆಲೂಗಡ್ಡೆ, ಮಂಗಳೂರು ಸೌತೆಕಾಯಿ, ಟೊಮೆಟೊ, ಹಾಗೆಯೇ ಆನಿಯನ್ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ತೊಗರಿಬೇಳೆ ಹಾಗೆಯೇ ಇಲ್ಲಿ ನಾನು ಅದನ್ನು ಒಂದು ಲೋಟದಲ್ಲಿ ಎತ್ತಿಟ್ಕೊಂಡಿದ್ದೀನಿ, ಉದ್ದಿನಬೇಳೆ ಎಲ್ಲನೂ ಕೂಡ. ಇವಾಗ ನಾನು ಒಂದು 5-6 ಒಣಮೆಣಸಿನ್ಕಾಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಸ್ವಲ್ಪ ಇವತ್ತಿನ ಸಾಂಬಾರು ಖಾರ ಆಗಿತ್ತು, ಸ್ವಲ್ಪ ಕ್ವಾಂಟಿಟಿಯನ್ನು ಕಡಿಮೆ ತೆಗೆದುಕೊಂಡ್ರೂ ಪರವಾಗಿಲ್ಲ, ಅಂದರೆ ಮೆಣಸನ್ನು ಸ್ವಲ್ಪ ಕಡಿಮೆ ತೆಗೆದುಕೊಂಡ್ರೂ ಪರವಾಗಿಲ್ಲ. ನೀವು ಎಷ್ಟು ಜನ ಇದ್ದೀರಾ ಅಂತ ಅಂದಾಜು ಗೊತ್ತಾಗುತ್ತೆ, ಅಷ್ಟರ ಮೇಲೆ ಮಾಡ್ಕೊಳ್ಳಿ. ಹಾಗೆಯೇ ನಾನು ಇಲ್ಲಿ ಧನಿಯಾ ಬೀಜನೂ ಹಾಕಿ ಹುರ್ಕೊಳ್ತಾ ಇದ್ದೀನಿ ಇದ್ರ ಜೊತೆಯಲ್ಲೇ. ಹಾಗೆಯೇ ಸ್ವಲ್ಪ ಜೀರಿಗೆ ಸೇರಿಸ್ತಾ ಇದ್ದೀನಿ. ನೀವು ಜೀರಿಗೆನೂ ಕೂಡ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು, ಹಾಕಲೇಬೇಕು ಅಂತ ಏನಿಲ್ಲ ಜೀರಿಗೆನ. ಹಾಗೆಯೇ ಇವಾಗ ಕೊನೆಯಲ್ಲಿ ನಾನು ಇದಕ್ಕೆ ಟರ್ಮರಿಕ್ ಪೌಡರನ್ನು ಸೇರಿಸಿ ಗ್ಯಾಸ್ ಸ್ಟೋವನ್ನು ಆಫ್ ಮಾಡ್ತಾ ಇದ್ದೀನಿ. ಇಷ್ಟೇ ತುಂಬ ಸಿಂಪಲ್ ಈ ಮಸಾಲ, ಈ ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡೋದು. ಕೆಲವರು ಅಂದರೆ ಒಂದೊಂದು ಊರಲ್ಲಿ ಒಂದೊಂದು ಥರ ಮಾಡ್ತಾರೆ ಈ ಸಾಂಬಾರನ್ನು. ಕೆಲವರು ಹುಳಿ ಮಾಡ್ತಾರೆ ಇದರಿಂದ, ಅಂದರೆ ತೊಗರಿಬೇಳೆ ಎಲ್ಲ ಹಾಕೋದಿಲ್ಲ, ಖಾಲಿ ಸೌತೆ ಇದು ಮಂಗಳೂರು ಸೌತೆಕಾಯಿನ ಹಾಕಿಬಿಟ್ಟು ಹುಳಿ ಹಾಕಿ ಮಾಡ್ತಾರೆ. ಇಲ್ಲಿನೂ ಕೂಡ ನಾನು ಇದಕ್ಕೆ ಹುಳಿ ಮತ್ತು ಸಿಹಿಯನ್ನು ಸೇರಿಸ್ತೀನಿ ಕೊನೆಯಲ್ಲಿ. ಇವಾಗ ನಾನು ಇಲ್ಲಿ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ತೆಗೆದುಕೊಂಡಿದ್ದೀನಿ.
ನಿಮ್ಮನೇಲಿ ಎಷ್ಟು ಜನ ಇದ್ದೀರಾ ಅಂತ ನೋಡ್ಬಿಟ್ಟು ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ತೆಗೆದುಕೊಂಡಿದ್ದೀನಿ, ಹಾಗೆಯೇ ಹುಣಸೆಹಣ್ಣು. ಕೆಲವರು ಹುಣಸೆಹಣ್ಣನ್ನು ನೀರು ಮಾಡಿ ಹಾಕ್ತಾರೆ, ನಾನು ರುಬ್ಬೋದಕ್ಕೆ ಹಾಕ್ತೀನಿ. ಹೇಗಾಕಿದ್ರೂ ಕೂಡ ಪರವಾಗಿಲ್ಲ. ಕೆಲವರು ಸಾಂಬಾರೆಲ್ಲ ಆದಮೇಲೆ ಅದಕ್ಕೆ ಹುಣಸೆಹಣ್ಣಿನ ನೀರು ಬೆಲ್ಲ ಹಾಕ್ತಾರೆ ಕೊನೆಯಲ್ಲಿ. ಹಾಗೆಯೇ ಮಸಾಲೆ ರುಬ್ಬಿ ನಾನು ಪಕ್ಕದಲ್ಲಿ ಇಟ್ಕೊಂಡಿದ್ದೆ. ಇವಾಗ ತೊಗರಿಬೇಳೆ ಸ್ವಲ್ಪ ಪಾಕ ಆದಮೇಲೆ ನಾನು ಇವಾಗ ಮಂಗಳೂರು ಸೌತೆಕಾಯನ್ನು ಇದಕ್ಕೇ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಸಿಪ್ಪೆ ಸಮೇತ ಇಟ್ಟರೆ ಏನೂ ಪರವಾಗಿಲ್ಲ. ಸಿಪ್ಪೆನ ಸಾಮಾನ್ಯವಾಗಿ ಯಾರೂ ಕೂಡ ತೆಗೆಯೋದಿಲ್ಲ, ನೀವು ಇರಬಹುದು. ಇಷ್ಟ ಇಲ್ಲ ಅಂತಂದರೆ ತೆಗಿಬಹುದು. ಹಾಗೆಯೇ ಆಲೂಗಡ್ಡೆ, ಮಂಗಳೂರು ಸೌತೆಕಾಯಿ, ಹಾಗೆಯೇ ಟೊಮೆಟೊನ ಇದಕ್ಕೇ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಒಂದು ನುಗ್ಗೆಕಾಯಿ, ಒಂದು ಬದನೆಕಾಯಿ ಎಲ್ಲನೂ ಕೂಡ ಹಾಕ್ಬೋದು, ಇನ್ನೂ ಟೇಸ್ಟಿ ಆಗುತ್ತೆ ಸಾಂಬಾರ್. ಹಾಗೆಯೇ ಮಸಾಲೆ ಫ್ರೈ ಮಾಡುವಾಗ ನಾನು ಒಂದು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಕಡಲೆಬೇಳೆನ ಅದಕ್ಕೇ ಆ್ಯಡ್ ಮಾಡ್ಬೋದು. ನನಗೆ ಮನೇಲಿ ಉಳಿದಿರಲಿಲ್ಲ ಕಡಲೆಬೇಳೆ, ಹಾಗಾಗಿ ನಾನಲ್ಲಿ ಆ್ಯಡ್ ಮಾಡಿಲ್ಲ. ಉದ್ದಿನಬೇಳೆ ಜೊತೆ ಕಡಲೆಬೇಳೆನೂ ಕೂಡ ಆ್ಯಡ್ ಮಾಡ್ಬೋದು. ಹಾಗೆಯೇ ಕೆಲವರು ಕರಿಬೇವನ್ನು ಕೂಡ ಆ್ಯಡ್ ಮಾಡ್ತಾರೆ. ಇಷ್ಟ ಇದ್ದರೆ ನೀವು ಕರಿಬೇವನ್ನು ಕೂಡ ಆ್ಯಡ್ ಮಾಡ್ಬೋದು. ನಾನು ಲಾಸ್ಟಲ್ಲಿ ಒಗ್ಗರಣೆಗೆ ಹಾಕೋದ್ರಿಂದ ರುಬ್ಬೋದಕ್ಕೆ ಕರಿಬೇವನ್ನು ಹಾಕ್ತಾ ಇಲ್ಲ ಇಲ್ಲಿ. ಅಷ್ಟರಲ್ಲಿ ತರಕಾರಿ ಕೂಡ ಬೆಂದಿತ್ತು. ಹಾಗೆಯೇ ನಾನು ರುಬ್ಬಿ ಪಕ್ಕದಲ್ಲಿ ಇಟ್ಕೊಂಡಂಥ ಮಸಾಲೆನೂ ಕೂಡ ಇದಕ್ಕೇ ಆ್ಯಡ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಖಾರ ಆಗಿತ್ತು ಇವತ್ತಿನ ಸಾಂಬಾರ್. ಸ್ವಲ್ಪ ಮೆಣಸನ್ನು ಕಡಿಮೆನೆ ತೆಗೆದುಕೊಳ್ಳಿ, ಒಂದು ಇಬ್ಬರಿಗೆ ಮಾಡೋದಿದ್ದರೆ ಒಂದು 4 ಮೆಣಸಿನಕಾಯಿ ಸಾಕು. ಖಾರ ತಿನ್ನೋರಿಗೆ 5-6 ಬೇಕಾಗ್ಬೋದು. ಹಾಗೆಯೇ ಇವಾಗ ಸಾಂಬಾರು ಕುದಿತಾ ಇರುವಾಗ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಆ್ಯಡ್ ಮಾಡಿದ್ದೀನಿ. ಬೆಲ್ಲನೂ ಕೂಡ ಮುಗಿದೋಗಿತ್ತು, ಹಾಗಾಗಿ ಮತ್ತೆ ಕಾಮೆಂಟ್ ಹಾಕಬೇಡಿ, ಬೆಲ್ಲ ತಿನ್ನಿ ಸಕ್ಕರೆನ ಜಾಸ್ತಿ ಉಪಯೋಗಿಸ್ಬೇಡಿ ಅಂತ. ಸ್ವಲ್ಪ ಮುಗಿದೋಗಿತ್ತು, ಹಾಗಾಗಿ ನಾನು ಇಲ್ಲಿ ಸಕ್ಕರೆನೇ ಆ್ಯಡ್ ಮಾಡಿದ್ದೀನಿ. ಚೆನ್ನಾಗಿ ಕುದ ಮೇಲೆ ನಾನು ಇದನ್ನು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೋದಕ್ಕೆ ಬಂದಿದ್ದೀನಿ. ಒಗ್ಗರಣೆಗೆ ನಾನಿಲ್ಲಿ ಮೊದಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸಾಸಿವೆ, ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತಾ ಇದ್ದೀನಿ. ಹಾಗೆಯೇ ಒಣಮೆಣಸಿನ್ಕಾಯಿ, ಹಾಗೆಯೇ ಕರಿಬೇವು. ಏನಂದರೆ ನೀವು ಇಂಗಿನ ಪೌಡರನ್ನು ಇವಾಗ ಒಗ್ಗರಣೆಯಲ್ಲೂ ಕೂಡ ಸೇರಿಸ್ಬೋದು, ರುಬ್ಬೋದಕ್ಕೆ ಹಾಕಲೇಬೇಕು ಏನೋ ಅನ್ನೋದೇನಿಲ್ಲ. ಆದರೆ ಇದಕ್ಕೆ ಇಂಗಿನ ಒಗ್ಗರಣೆ ತುಂಬ ಟೇಸ್ಟ್ ಕೊಡುತ್ತೆ. ಈ ಸಾಂಬಾರಿಗೆ ಇಂಗನ್ನು ಹಾಕಲೇಬೇಕು. ನಮ್ಮನೇಲಿ ಇಂಗನ್ನು ಹಾಕ್ತಾರೆ ನಮ್ಮತ್ತೆ, ಹಾಗಾಗಿ ನಾನು ಕೂಡ ಇಂಗನ್ನು ಸೇರಿಸಿದ್ದೀನಿ. ಇವಾಗ ಸಾಂಬಾರು ಕೂಡ ರೆಡಿಯಾಗಿದೆ. ಮಂಗಳೂರು ಸೌತೆಕಾಯಿ ಸಾಂಬಾರ್ ರೆಡಿ ಇದೆ. ನೋಡ್ಕೊಂಡು ಬಂದ್ರಿ ಅಲ್ವಾ ನಾನು ಮಾಡಿರುವಂತ ಸಾಂಬಾರನ್ನು ಕೂಡ, ಹೇಗಾಗಿತ್ತು ಅಂತ ನೀವು ಕೂಡ ಟ್ರೈ ಮಾಡಿ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಡೈಲಿ ರೆಗ್ಯುಲರ್ ಕೆಲಸನೇ ಅಂತ ನಾನು ಬೆಳಿಗ್ಗೆ ಎಲ್ಲ ಏನು ಕೂಡ ವಿಡಿಯೋನ ಮಾಡಿಲ್ಲ. ನನಗೂ ಕೂಡ ಡೈಲಿ ವಿಡಿಯೋಸ್, ಡೈಲಿ ಅದೇ ಅದೇ ವಿಡಿಯೋಸ್ ಹಾಕಿ ಹಾಕಿ ನನಗೂ ಕೂಡ ಬೋರ್ ಆಗಿರುತ್ತೆ, ನೋಡೋರಿಗೂ ಕೂಡ ಬೋರ್ ಆಗುತ್ತೆ. ಹಾಗಾಗಿ ನಾನು ಅಡುಗೆನಷ್ಟೇ ವಿಡಿಯೋ ಮಾಡಿಟ್ಟಿದ್ದೆ, ಸಾಂಬಾರನ್ನಷ್ಟೇ ವಿಡಿಯೋ ಮಾಡಿಟ್ಟಿದ್ದೆ. ಇನ್ನು ಏನು ಕೂಡ ಕೆಲಸ ಇಲ್ಲ, ಸ್ವಲ್ಪ ಇದ್ರೂ ಕೂಡ ಚಿಕ್ಕ ಪುಟ್ಟ ಕೆಲಸಗಳಷ್ಟೇ. ಹಾಗೆಯೇ ಇವತ್ತು ಮಳೆ ಕೂಡ ಇಲ್ಲ, ಹಸು ಕೂಗ್ತಾ ಇದೆ ನೀವು ಕೇಳ್ತಾ ಇರಬಹುದು. ಇವತ್ತು ಮಳೆ ಕೂಡ ಇಲ್ಲ, ನಿನ್ನೆ ಎಲ್ಲ ಫುಲ್ ಮಳೆ ಆಗಿತ್ತು, ಇವತ್ತು ಮಳೆ ಇಲ್ಲ. ಬೆಳಿಗ್ಗೆಯಿಂದ ಹೀಗೆ ಇದೆ, ಚಿಕ್ಕ ಚಿಕ್ಕದಾಗಿ ಒಮ್ಮೆ ಬಂದು ಹೋಗಿದೆ ಅಷ್ಟೇ. ಇನ್ನು ವಿಶ್ ಮಾಡೋದಿದೆ, ವಿಶ್ ಮಾಡಿಬಿಟ್ಟು ನನ್ನ ಪುಟ್ಟ ಬ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನಗೂ ಕೂಡ ಬೇಜಾರು ಬರುತ್ತೆ ಡೈಲಿ ಅದೇ ವಿಡಿಯೋ ಹಾಕಿ ಹಾಕಿ. ರೂಮಿಗೆ ಹೋಗ್ತಾ ಇದ್ದೀನಿ ಇವಾಗ. ಹಾಗೆಯೇ ನಾನು ರೆಗ್ಯುಲರ್ ಆಗಿ ವಿಡಿಯೋ ಹಾಕಿಲ್ಲ ಅಂತಂದರೆ ತುಂಬ ಜನ ಬೇಜಾರು ಮಾಡ್ಕೊಳ್ತಾರೆ. ರೆಗ್ಯುಲರ್ ಆಗಿ ವಿಡಿಯೋ ಹಾಕಿ ಹಾಕಿ ಅಂತ ಹೇಳ್ತಾನೆ ಇರ್ತಾರೆ. ಡೈಲಿ ವ್ಲಾಗ್ ನೋಡೋದಕ್ಕೆ ನಮಗೂ ಕೂಡ ಇಷ್ಟ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅವರಿಗೋಸ್ಕರನೇ ರೆಕಾರ್ಡ್ ಮಾಡ್ತಾ ಇರೋದು. ಇಲ್ಲಾಂತಂದರೆ 3 ಡೇಸಿಗೊಮ್ಮೆ ವಿಡಿಯೋ ಹಾಕಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಇವಾಗ ನೋಡೋಣ, ತುಂಬ ಜನ ಡೈಲಿ ವಿಡಿಯೋಸನ್ನು ನೋಡೋದಕ್ಕೆ ಇಷ್ಟಪಡ್ತಾರೆ, ಹಾಗಾಗಿ ನಾನು ಚೇಂಜ್ ಮಾಡಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ವೀಕ್ಲಿ 3 ವಿಡಿಯೋ ಹಾಕಿ ಒಳ್ಳೊಳ್ಳೆ ಯೂಸ್ಫುಲ್ ವಿಡಿಯೋ ಹಾಕೋದಕ್ಕೂ ಕೂಡ ಟ್ರೈ ಮಾಡ್ತೀನಿ. ಈಗಲೂ ಕೂಡ ಈಗೇನು ನಾನು
ಎಲ್ಲಾನು ಕೂಡ ನಿಮಗೆ ಬೋರ್ ಆಗೋ ವಿಡಿಯೋ ಮಾಡೋದಿಲ್ಲ, ಎಲ್ಲ ಕುಕ್ಕಿಂಗೆ ಮಾಡಿರೋದಿಲ್ಲ. ಒಳ್ಳೊಳ್ಳೆ ಯೂಸ್ಫುಲ್ ವಿಡಿಯೋನು ಕೂಡ ತುಂಬಾ ಹಾಕಿದ್ದೀನಿ ನಾನು, ಹಾಕಿಲ್ಲ ಅಂತೇನಿಲ್ಲ. ಹೀಗೆ ಸುಮ್ಮನೆ ಹೇಳಿದೆ ಇವತ್ತು ಅನ್ನಿಸ್ತು. ಯಾವಾಗಲೂ ಸುಮ್ಮನೆ ಮನೆ ಒಳಗಡೆನೆ ಕೂತು ಮಾತಾಡ್ತಾ ಇರ್ತೀನಿ, ಅವ್ರಿಗೇನು ಬೋರ್ ಆಗ್ಬೋದಾ ಅಂತ ನನಗೂ ಕೂಡ ಅನ್ನಿಸ್ತು ಅಷ್ಟೇ. ಒಳ್ಳೊಳ್ಳೆ ಯೂಸ್ಫುಲ್ ವಿಡಿಯೋಸ್ ಕೂಡ ನಾನು ಕೊಟ್ಟಿದ್ದೀನಿ. ಹಾಗೆಯೇ ನೋಡೋಣ, ಇನ್ನು ಬೇಸಿಗೆಗಾಲದಲ್ಲೆಲ್ಲ ಹೊರಗಡೆ ಹೋಗಿ ವ್ಲಾಗ್ ಮಾಡೋಣ. ಹಾಗೆಯೇ ಇವಾಗ ನಾನು ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ದಿವಾಕರ್ ರಶ್ಮಿತಾ ಅವರು ಹುಟ್ಟುಹಬ್ಬ ಇದೆ ಅಂತ ಹೇಳಿದರು, ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸಮರ್ಥ್ಗೆ ಮತ್ತು ಕೌಶಿಕ್ಗೆ ಒಂದು ಹಾಯ್ ಹೇಳಿ ಅಂತ ಹೇಳಿದರು. ಸಮರ್ಥ್ಗೆ ಹಾಗೂ ಕೌಶಿಕ್ಗೆ ನನ್ನ ಕಡೆಯಿಂದ ಒಂದು ಬಿಗ್ ಹಾಯ್. ಹಾಗೆಯೇ ನನ್ನ ಸಬ್ಸ್ಕ್ರೈಬರ್ಸ್ಗೆ, ವ್ಯೂವರ್ಸ್ಗೆ ಎಲ್ರಿಗೂ ಕೂಡ ಒಂದು ಬಿಗ್ ಹಾಯ್. ಈ ಪುಟ್ಟ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನೆಲ್ಲ ಕಾಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮಗೆ ಧನ್ಯವಾದ.